ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೀರೇಶ್. ನೀವು ಕೇಳ್ತಾ ಇದ್ದೀರಾ ಕನ್ನಡ ಆಡಿಯೋ ಬುಕ್ಸ್ ಯೂಟ್ಯೂಬ್ ಚಾನಲಲ್ಲಿ ಕಾಡಿನ ಕಥೆಗಳ ಪುಸ್ತಕವನ್ನ. ಇದರ ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು. ಮೃತದೇಹದ ಸಮೀಪದಲ್ಲಿ ಮುಂದುವರೆದ ಭಾಗ. ಹುಲಿಗಳು, ಚಿರತೆಗಳು, ಅದರಲ್ಲಿ ನರಭಕ್ಷಕಗಳು ತಮ್ಮ ಶಿಕಾರಿಯ ಬಳಿಗೆ ಬರುವಾಗ ಅತ್ಯಂತ ಜಾಗರೂಕರವಾಗಿರುತ್ತವೆ. ಅವು ಆ ಸ್ಥಳಕ್ಕೆ ಬರುವ ಎಷ್ಟೋ ಮುಂಚೆಯೇ ಮರೆಯಲ್ಲಿ ಆ ಸ್ಥಳದ ಸುತ್ತು ಬಂದು ಜಾಗರೂಕತೆಯಿಂದ ವಿವರಗಳನ್ನು ಎಲ್ಲವನ್ನೂ ಪರಿಶೀಲಿಸುತ್ತವೆ. ಎಲ್ಲೋ ಒಂದು ಮುರಿದ ಕೊಂಬೆಯೋ, ಕಿತ್ತ ಗಿಡವೋ, ಉರುಳಿದ ಕಲ್ಲೋ ಕಂಡರೂ ಸಹ ಅವಿತಿರುವ ಶತ್ರುವಿನ ಸುಳಿವು ದೊರೆಯುತ್ತದೆ. ಮತ್ತೆ ಹಿಂತಿರುಗದೆ ದೂರದಿಂದಲೇ ಪರಾರಿಯಾಗುತ್ತವೆ. ಹುಲಿಗೆ ವಾಸನೆ ಹಿಡಿದು ತಿಳಿದುಕೊಳ್ಳುವ ಶಕ್ತಿ ತೀರಾ ಕಡಿಮೆ ಎನ್ನುವುದು ನಿಜ. ಅದಕ್ಕಾಗಿ ಅವು ಅತ್ಯಂತ ಕುಶಾಗ್ರ ಬುದ್ಧಿ ಉಪಯೋಗಿಸಿ ತನ್ನ ವೈರ್ಯ ಮನಸ್ಸಿನ ವ್ಯೂಹವನ್ನು ಊಹಿಸಿ ಅದಕ್ಕೆ ಪ್ರತಿತಂತ್ರವನ್ನು ಯೋಚಿಸುತ್ತವೆ. ಹುಲಿ ಮನುಷ್ಯನನ್ನು ಕೊಂದು ಗುಂಡಿಯೊಳಗೆ ಹಾಕಿದ್ದ ಜಾಗದಿಂದ ಕೆಲವೇ ಗಜಗಳ ದೂರದಲ್ಲಿ ದಟ್ಟವಾದ ಹುಲ್ಲಿನ ಪದರುಗಳಿದ್ದವು. ನಾನು ಈ ದಟ್ಟ ಹುಲ್ಲಿನ ಪದರಿನಲ್ಲಿ ಅಡಗಿ ಕುಳಿತು ಹುಲಿಗಾಗಿ ಕಾಯ್ದರೆ ಹುಲಿಗೆ ಸುಮಾರು 15 ಗಜ ದೂರದೊಳಗೆ ಗುಂಡು ಹೊಡೆಯಲು ಸಾಧ್ಯವಿತ್ತು. ಎಂತಿದ್ದರೂ ತಿಂಗಳು ಬೆಳಕಿದ್ದ ದಿನಗಳಾದುದರಿಂದ ಹುಲಿಗೆ ಗುಮಾನಿ ಬರದಂತೆ ಕುಳಿತರೆ ಹುಲಿಯನ್ನೇ ಮುಗಿಸಿಬಿಡಬಹುದಲ್ಲವೇ ಎಂದು ಯೋಚಿಸಿದೆ. ಆದರೆ ಹುಲಿಗೆ ಸುಳಿವು ಸಿಕ್ಕು ಬಿಟ್ಟರೆ ನನ್ನ ಕಥೆಯ ಮುಗಿದಂತೆ. ನರಭಕ್ಷಗಳು ತಮ್ಮ ಶಿಕಾರಿಯ ಉಳಿದ ಅವಶೇಷಗಳನ್ನು ಮುಗಿಸಲು ಹಿಂತಿರುಗುವಾಗ ಅಸಾಧಾರಣ ಬುದ್ಧಿವಂತಿಕೆಯನ್ನು ಉಪಾಯವನ್ನು ಪ್ರದರ್ಶಿಸುತ್ತವೆಂದು ಮೊದಲೇ ಹೇಳಿದ್ದೇನಲ್ಲ. ಆಗ ಅಲ್ಲಿರುವ ಪ್ರತಿಯೊಂದು ಅಡೆತಡೆಗಳನ್ನು, ಹುಲ್ಲು ಪದರಗಳನ್ನು ತಮ್ಮ ಅನುಕೂಲಕ್ಕೆ, ವೈರ್ಯ ಅನಾನುಕೂಲಕ್ಕೆ ಉಪಯೋಗಿಸುತ್ತವೆ. ನಾನು ಅಡಗಿ ಕುಳಿತುಕೊಳ್ಳಲು ಯೋಚಿಸಿದ ಹುಲ್ಲಿನ ಪದರು ಹುಲಿ ಬರಬಹುದಾದ ದಾರಿಯ ನೇರಕ್ಕೆ ಇತ್ತು. ಹುಲಿ ಇದನ್ನೇ ತಾನು ಅಡಗಿ ಕುಳಿತ ಸುತ್ತಮುತ್ತ ವೀಕ್ಷಿಸಲು ಪ್ರಶಸ್ತವಾಗಿದೆ ಎಂದು ಭಾವಿಸಿದರೆ, ನಾನು ಎಷ್ಟೊಂದು ನಿಶಬ್ದವಾಗಿ ಕುಳಿತಿರಲಿ, ಹುಲಿ ಎಷ್ಟು ನಿಶಬ್ದವಾಗಿ ಒಳಗೆ ಬರುತ್ತಿದೆ ಎಂದು ನನಗೆ ಗೊತ್ತಿತ್ತು. ಹುಲಿಯ ಬರುವನ್ನು ನಾನು ತಿಳಿಯುವ ಮೊದಲೇ ಹುಲಿಗೆ ನನ್ನ ಇರುವಿಕೆ ತಿಳಿದರೆ ಬೊಂಬು ಕಡಿಯುವನ ಮೂಳೆಗಳೊಡನೆ ನನ್ನ ಮೂಳೆಗಳು ಬಿದ್ದಿರುತ್ತದಷ್ಟೇ. ಇದೊಂದು ಪ್ರಾಣವನ್ನು ಪಣಕ್ಕಿಟ್ಟು ಹುಲಿ ಹೊಡೆಯಲು ಕೂರಬೇಕಾದ ಭಯಾನಕ ಜೂಜಿನಂತೆ ನನಗೆ ಕಂಡಿತು. ಆ ಹುಲ್ಲಿನ ಪದರಗಳನ್ನು ಅವ್ಯಸ್ತಗೊಳಿಸಿ ಅನುಮಾನಕ್ಕೀಡಾಗದಂತೆ ನಾನು ಆ ಹುಲ್ಲಿನ ಪದರಿನ ಸುತ್ತ ಓಡಾಡಿ ಅದನ್ನು ಪರೀಕ್ಷಿಸಿದೆ. ಆ ಹುಲ್ಲಿನೊಳಗೆ ಅಡಗಿ ಕುಳಿತರೆ ನಾನು ಎರಡು ವಿರುದ್ಧ ದಿಕ್ಕಿನಲ್ಲಿ ಕಣ್ಣಿಡಬೇಕಾಗುತ್ತದೆ. ಒಂದು ಬೊಂಬೆ ಕಡೆಯುವನ ಕಳೆಬರದ ಚೂರುಪಾರುಗಳ ಕಡೆಗೆ, ಇನ್ನೊಂದು ಹುಲಿ ಬರುವ ದಾರಿಯ ಕಡೆಗೆ. ಇದು ಸಾಧ್ಯವೇ ಇರಲಿಲ್ಲ. ನಾನಷ್ಟು ಅಲ್ಲಾಡದೆ ಕುಳಿತರೂ ಹುಲಿಯನ್ನು ನಿರೀಕ್ಷಿಸಲು ಎರಡು ಕಡೆಗೂ ತಲೆಯನ್ನಾದರೂ ತಿರುಗಿಸಬೇಕಾಗಿತ್ತು. ಇಷ್ಟು ಚಲನೆ ನರಭಕ್ಷಕನಿಗೆ ಸಾಕು ನನ್ನನ್ನು ಮುಗಿಸಲು. ಇಲ್ಲವೇ ಹುಲಿ ಅಪಾಯವನ್ನು ಮನಗಂಡು ಅಲ್ಲಿಂದ ಪಾರಾಗುತ್ತದೆ, ಅಥವಾ ನಾನು ಅದರ ಇರುವನ್ನು ಗೊತ್ತು ಹಚ್ಚುವ ಮೊದಲೇ ನನ್ನ ಮೇಲೆ ನೆಗೆದು ಆಕ್ರಮಣ ಮಾಡುತ್ತದೆ. ಈ ಹಂತದಲ್ಲಿ ನಾನು ಚಿಂತಾಕ್ರಾಂತನಾಗಿರಬೇಕಾದರೆ ಈಗ ಒಂದು ಅದ್ಭುತ ಉಪಾಯವನ್ನು ಸೂಚಿಸಿದ. ಅವನು, ನಾನು ಆ ಹುಲ್ಲಿನ ಪದರಿನಲ್ಲಿ ಬೆನ್ನಿಗೆ ಬೆನ್ನು ಕೊಟ್ಟು ಕುಳಿತು ಬಿಡಬಹುದು. ಒಬ್ಬ ಕಳೆಬರದ ಕಡೆಗೂ, ಒಬ್ಬ ಹುಲಿಯ ಬರುವ ದಿಕ್ಕಿನ ಕಡೆಗೂ ನಿಶ್ಚಲವಾಗಿ ನೋಡುತ್ತಿರಬಹುದು. ಹುಲಿ ಯಾವ ಕಡೆಯಿಂದ ಬಂದರೂ ನಮ್ಮಿಂದ 4-6 ಗಜಗಳಷ್ಟು ಹತ್ತಿರಕ್ಕೆ ಬಂದಾಗಲೇ ಗೊತ್ತಾಗುವುದಿತ್ತು. ಏಗನಿಗೆ ಮೊದಲೇ ಕಂಡರೆ ಆತ ಮೊಳಕೈಯಿಂದ ತಿವಿದು ನನ್ನನ್ನು ಎಚ್ಚರಿಸಬೇಕಾಗಿತ್ತು. ಹುಲಿ ನೆಗೆಯುವ ಮೊದಲೇ ಅದಕ್ಕೆ ಗುಂಡು ಹಾರಿಸಲು ನನಗೆ 1-2 ಸೆಕೆಂಡ್ಗಳಷ್ಟು ಮಾತ್ರ ಕಾಲಾವಕಾಶವಿದ್ದಷ್ಟೆ. ನಾನು ವೀಕ್ಷಿಸುತ್ತಿದ್ದ ಕಡೆಯಿಂದ ಹುಲಿ ಬಂದರೆ ಅಷ್ಟೊಂದು ಅಪಾಯವಿರುತ್ತಿರಲಿಲ್ಲ, ಏಕೆಂದರೆ ಕೋವಿ ನನ್ನ ಕೈಲೇ ಇರುತ್ತಿದ್ದಾದರೂ ಗುಂಡು ಹಾರಿಸಲು ಸುಲಭ. ಆದರೂ ಇದು ಅತ್ಯಂತ ಅಪಾಯಕಾರಿಯಾದ ಸಾಹಸವಾಗಿ ನನಗನ್ನಿಸಿತು. ಈಗಿನ ಪ್ರಾಣಕ್ಕೆ ಅಪಾಯ ತರುವುದಾಗಲಿ ಅಥವಾ ನನ್ನ ಪ್ರಾಣಕ್ಕೆ ಅಪಾಯ ತಂದುಕೊಳ್ಳುವುದಾಗಲಿ ನನಗೆ ಖಂಡಿತ ಇಷ್ಟವಿರಲಿಲ್ಲ. ಆದರೆ ಈ ಹುಲಿಯನ್ನು ಅವತ್ತು ರಾತ್ರಿಯೇ ಮುಗಿಸಬೇಕೆಂದಾದರೆ ಈ ಉಪಾಯವಲ್ಲದೆ ನನಗೆ ಅನ್ಯ ಮಾರ್ಗವೇ ಕಾಣಲಿಲ್ಲ. ವೈನಾಡಿನ ಅರಣ್ಯಗಳಲ್ಲಿ ರಣಹದ್ದುಗಳು ತೀರಾ ಕಡಿಮೆ ಎನ್ನುವುದೊಂದು ವಿಚಿತ್ರ ಸಂಗತಿ. ಏನೇ ಆಗಲಿ, ಅವುಗಳು ಬಂದು ಅಲ್ಲಿದ್ದ ಮೃತದೇಹದ ಚೂರುಪಾರುಗಳನ್ನು ಕಬಳಿಸಿ ಖಾಲಿ ಮಾಡದಿರದಿಂದಲೇ ನಾವು ಮುಂಜಾಗ್ರತೆ ಕ್ರಮವಾಗಿ ಕೆಲವು ಸೊಪ್ಪಿನ ಗೆಲ್ಲುಗಳನ್ನು ಕಡಿದು ತಂದು ಮುಚ್ಚಿದೆವು. ಅನಂತರ ಆ ಜಾಗ ಬಿಟ್ಟು ಅಲ್ಲಿಂದ ಬೊಂಬೆ ಕಡೆಯುವರು ಬಿಡಾರಗಳಿಗೆ ನಿರ್ಗಮಿಸಿದೆವು. ನಾವು ಹೋದ 15 ನಿಮಿಷಗಳ ತರುವಾಯ ತಿಮ್ಮಯ್ಯ ಮಾನಂತವಾಡಿಯಿಂದ ಕಾಡಿನೊಳಗೆ ಹಿಂದಿರುಗಿದ. ತಿಮ್ಮಯ್ಯನಿಗೆ ನಾವು ಮೃತದೇಹದ ಉಳಿಕೆಗಳನ್ನು ನೋಡಿದ್ದು ಮತ್ತು ರಾತ್ರಿ ಹುಲಿಗಾಗಿ ಕಾದು ಕೂರಲು ನಾವು ಮಾಡಿರುವ ತಂತ್ರ ಇತ್ಯಾದಿಗಳು ತಿಳಿಸಿದೆ. ಅನಂತರವೇ ನಮ್ಮಿಬ್ಬರ ಸ್ನೇಹಕ್ಕೂ ಧಕ್ಕೆ ಒದಗಾಗುವಂತಹ ಒಂದು ಕಳವಳಕಾರವಾದ ಘಟನೆ ನಡೆದು ಹೋಯಿತು. ನಮ್ಮ ಉಪಾಯ ಕೇಳಿದ ತಿಮ್ಮಯ್ಯ ನೇರವಾಗಿ ಏಗನ ಬದಲು ತಾನು ನನ್ನ ಇನ್ನೊಂದು ರೈಫಲ್ ಹಿಡಿದು ಕೂರುತ್ತೇನೆಂದು ಹೇಳಿದ. ನನಗೆ ಮೊದಲನೇದಾಗಿ ನನ್ನ ಗೆಳೆಯನನ್ನು ಈ ಪ್ರಾಣಾಂತಿಕ ಪ್ರಯತ್ನದಲ್ಲಿ ಸಿಕ್ಕಿಸಲು ಇಷ್ಟವಿರಲಿಲ್ಲ. ಜೊತೆಗೆ ಸುಖದಲ್ಲಿ ಬೆಳೆದಿದ್ದ ತಿಮ್ಮಯ್ಯನಿಗೆ ಏಗನಂತೆ ಒಂದು ಕ್ಷಣವು ಕಣ್ಮುಚ್ಚದೆ ಜಾಗೃತವಾಗಿ ರಾತ್ರಿಯೆಲ್ಲ ಕುಳಿತಿರಲು ಸಾಧ್ಯವಿಲ್ಲವೆಂದೆನಿಸಿತು. ತಿಮ್ಮಯ್ಯ ಅಜಾಗೃತನಾದರೆ ನಮ್ಮಿಬ್ಬರ ಪ್ರಾಣಕ್ಕೆ ಧಕ್ಕೆ ಒದಗಿಯುತ್ತೆನ್ನುವುದರಲ್ಲಿ ಅನುಮಾನವೇ ಇರಲಿಲ್ಲ. ಅದಕ್ಕಾಗಿ ನಾನು ಆದಷ್ಟು ಸೌಜನ್ಯದಿಂದಲೂ ಉಪಾಯದಿಂದಲೂ ತಿಮ್ಮಯ್ಯನಿಗೆ ಬೇಡವೆಂದು ಹೇಳಿದೆ. ಹಾಗೆ ಹೇಳಿದ್ದೇ ತಿಮ್ಮಯ್ಯನಿಗೆ ಕಂಡಾಪಟ್ಟೆ ಸಿಟ್ಟು ಬಂತು. ಮುಚ್ಚಯ್ಯ, ಸಾಕು, ನಾನು ಪ್ಲಾಂಟರ್ ತಿಳ್ಕೋ, ನಿನ್ನ ಹಾಗೆ ಪೇಟೆ ಮನುಷ್ಯನಲ್ಲ. ನೀನು ನನ್ನನ್ನು ಏನಂತ ತಿಳಿದುಕೊಂಡಿದ್ದೀಯಾ?
ನಿನಗೆ ನನ್ನ ಜೊತೆ ಕೂರುವುದಕ್ಕೆ ಇಷ್ಟವಿಲ್ಲದಿದ್ದರೆ ನಿನ್ನ ರೈಫಲ್ ಒಂದನ್ನು ಇಲ್ಲಿ ಕೊಟ್ಟು ಮಾನಂತವಾಡಿಗೆ ಹೋಗಿ ಮಲಗಿಕೋ, ಮಿಕ್ಕಿದ್ದನ್ನು ನಾನು ನೋಡಿಕೊಳ್ತೇನೆ ಎಂದು ಅತ್ಯಂತ ಕಟುವಾಗಿ ಹೇಳಿದ. ಅವನ ಕಣ್ಣುಗಳಲ್ಲಿ ನಿಜಕ್ಕೂ ಅಸಹನೀಯ ಕೋಪ ಹೊಗೆಯಾಡುತ್ತಿತ್ತು. ಕೊನೆಗೆ ನಾನು ತಲೆಬಾಗಬೇಕಾಯಿತು. ಆಯ್ತು ತಿಮ್ಮಿ, ನೀನೇ ಗೆಲ್ಲು, ಅದಕ್ಕ್ಯಾಕೆ ಇಷ್ಟೊಂದು ಕೋಪ, ಇಬ್ಬರು ಒಟ್ಟಿಗೆ ಕುಳಿತುಕೊಳ್ಳೋಣ ಎಂದೆ. ಅವನ ಕಣ್ಣಿನ ಕೋಪ ಅಸಹನೆಗಳು ಕಣ್ಮರೆಯಾಗಿ ಸಂತೋಷ ಉತ್ಸಾಹಗಳು ಮೂಡಿದವು. ಆದರೆ ದುಃಖಿಸಲು ಈಗ ಏಗನ ಸರದಿ ಬಂತು. ನಾನಂತೂ ಅವನ ಮುಖದತ್ತ ನೋಡದೆ ನನ್ನ ಸ್ಟುಡಿ ಬೈಕರ್ ಕಾರಿನ ಟೈರುಗಳನ್ನು ಪರೀಕ್ಷಿಸುವಂತೆ ನಟಿಸಿದೆ. ಅಲ್ಲಿಂದ ಊಟಕ್ಕೆ ನಾವಿಬ್ಬರು ಏಗನೊಡನೆ ಮಾನಂತವಾಡಿ ಕಡೆಗೆ ಹೊರಟೆವು. ಊಟದ ಅನಂತರ ನಾವು ರಾತ್ರಿ ಇಡೀ ನಿದ್ದೆಗೆಟ್ಟು ಕುಳಿತುಕೊಳ್ಳಬೇಕಾಗಿರುವುದರಿಂದ ಮುಂಜಾಗ್ರತೆ ಕ್ರಮವಾಗಿ 3 ಗಂಟೆವರೆಗೆ ನಿದ್ದೆ ಮಾಡಿದೆವು. ನಾವು ಎದ್ದಾಗ ತಿಮ್ಮಯ್ಯ ಟೀಯನ್ನು ಬ್ರೆಡ್ಡನ್ನು ತೆಗೆದುಕೊಳ್ಳುವನೆಂದು ಹೇಳಿದ. ಆತನಿಗಿನ್ನೂ ನಾವು ಕುಳಿತುಕೊಳ್ಳಬೇಕಾದ ಜಾಗದ ಅರಿವು ಸರಿಯಾಗಿರಲಿಲ್ಲ. ನಾನು ಅವೆಲ್ಲ ಮಾರನೆಯ ಬೆಳಗ್ಗೆ ಎಂದು ಹೇಳಿದೆ. ನರಭಕ್ಷಕನ ಸಮೀಪದಲ್ಲಿ ನಾವು ಟೀ ಕುಡಿಯುತ್ತಾ ಬ್ರೆಡ್ ತಿನ್ನುತ್ತಾ ಇರಲು ಸಾಧ್ಯವೇ? ಏಗನನ್ನು ಮಾನಂತವಾಡಿಯಲ್ಲಿಯೇ ಬಿಟ್ಟು ಹೊರಟೆವು. ಏಕೆಂದರೆ ನಮ್ಮನ್ನು ಹುಲಿ ಆ ಹಿಡಿದ ಜಾಗದಲ್ಲಿ ಬಿಟ್ಟು ಅವನೊಬ್ಬನೇ ಮಾನಂತವಾಡಿಗೆ ಹಿಂತಿರುಗಬೇಕೆಂದರೆ ಅವನ ಆಸೆ ಬಿಟ್ಟಂತೆ, ಜೊತೆಗೆ ನಮಗೆ ಅವನಿಂದ ಆಗಬೇಕಾದ ಕೆಲಸವೂ ಯಾವುದೂ ಇರಲಿಲ್ಲ. ನಾವು ಕಾರಿನಲ್ಲೇ ಬೊಂಬು ಕಡೆಯುವರ ಬಿಡಾರಗಳಿಂದ ಹೋಗಿ ಕಾರನ್ನು ಅಲ್ಲೇ ಬಿಟ್ಟು ಮುಂದುವರೆದೆವು. ಧನ್ಯವಾದ.